ಬಾಳ ಗಲೀಜ್ ಕಣಯ್ಯ ನೀನು. ನೀನ್ ಒಂದ್ ದಿವಸ ಬಿಟ್ರೆ ಗಬ್ಬೆ ತೋಗ್ತೀಯ. ತಲೆ ಮೇಲೆ ನೋಡೋ ಎಷ್ಟೊಂದು ಧೂಳು ಕೂತಿದೆ. ನಾನ್ ನೋಡು ಹ್ಯಾಗ ಹೇರ್ ಕಟ್ ಮಾಡ್ಕೊಂಡು ಟ್ರಿಮ್ ಆಗಿದ್ದೀನಿ, ನೀನು ಇದೀಯ. ತಿಂಗಳಿಗೆ ಒಂದ್ಸಲ ಏನಾದ್ರೂ ಸ್ನಾನ ಮಾಡಬೇಕು, ಇಟ್ ಇಸ್ ಎ ಹೆಲ್ತಿ ಸೈನ್. ಇದು ಹೇಗಾಯ್ತು ಅಂತ ಕೇಳ್ತೀಯ? ನಿನ್ ಕ್ಲೀನ್ ಮಾಡಬೇಕಾದ್ರೆ ಆಗಿದ್ದು. ಈ ಕಡೆ ತಿರ್ಕೋ. ಏನ್ ವಿಜಯ್, ಬೆಳಗ್ಗೆನೆ ಬೈಕ್ ಕ್ಲೀನಿಂಗ? ಹೌದ್ ಸರ್, ನನ್ನ ಚಾರಿಯೆಟ್ಟು ಚೈತನ್ಯ ರಥ, ನನ್ನ ಬೆಸ್ಟ್ ಫ್ರೆಂಡು ಇದೆ, ನನ್ನ ಒಬಿಡಿಯನ್ ಸರ್ವೆಂಟು ಇದೆ. ನೋಡಿ ಎಷ್ಟು ಕ್ಲೀನ್ ಆಗಿದ್ದಾನೆ. ಐ ಸಿ. ಏನ್ ಸರ್, ಪಕ್ಷಿಗಳು ನೋಡಕ್ ಹೋಗ್ಲಿಲ್ಲ? ಎಸ್ ಎಸ್, ಹೋಗ್ಬೇಕು. ನಿನಗೆ ಹೇಗೆ ಬೈಕ್ ಮುಖ್ಯನೋ. ನಿಮ್ಗೆ ಪಕ್ಷಿಗಳು ನೋಡೋದು ಮುಖ್ಯ. ವೆರಿ ಗುಡ್, ವೆರಿ ಗುಡ್. ಬರ್ತೀನಿ. ಈಗ ನಿನಗೆ ಸ್ನಾನ ಮಾಡಿಸ್ಬೇಕು. ದೊಡ್ಡ ಹೀರೋ ಅಂತ ತಿಳ್ಕೊಂಬಿಟ್ಯ? ಓಡ್ ಬಂದ್ ಪಕ್ಕಕ್ಕೆ ತಳ್ಳೋಕೆ. ನೋಡು ನೋಡು, ನೀನ್ ಮಾಡ್ರು ಅನಾಹುತ. ಅಯ್ಯಯ್ಯೋ, ಕಣ್ಣಲ್ಲಿ ನೀರು. ನಾನೇನ್ ಹೇಳಕ್ ಬಂದೆ ಅಂದ್ರೆ, ವಿಜಯ್ ಅಂತ ಕೂಬೋದಾಗಿತ್ತಲ್ಲ, ನಾನ್ ನೋಡ್ತಾ ಇದ್ದೆ, ಪಕ್ಕಕ್ಕೆ ಬರ್ತಾ ಇದ್ದೆ. ಹೆಸರು ಗೊತ್ತಿಲ್ಲದ್ರು ಪರವಾಗಿಲ್ಲ, ಡೇಂಜರ್ ಅಂತ ಕೂಬೋದಾಗಿತ್ತಲ್ಲ, ಆಗ್ಲೂ ಪಕ್ಕಕ್ಕೆ ಬರ್ತಾ ಇದ್ದೆ. ಅದು ಬಿಟ್ಟು ಇದು. ಓಯ್, ನಾನು ಮಾತಾಡ್ತಾನೆ ಇದ್ದೀನಿ, ಹೌದು ಇಲ್ಲ ಅಂತ ಹೇಳೋದ್ ಬೇಡವಾ? ನಿನ್ನೆ ಕೇಳ್ತಾ ಇರೋದು, ಮಾತು ಬರೋದಿಲ್ವಾ ನಿನ್ಗೆ? ಮುಗಿನಾ? ಮುಗಿನಾ? ಹಲೋ, ಹಲೋ ಹೇಮಾ, ಐ ಆಮ್ ಸಾರಿ. ನಾನು ತಿಳಿದೆ ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ. ನಿಜವಾಗ್ಲೂ ನೀನ್ ಹೇಳಿದ ನಿಜನಾ? ಹೌದು ಹೇಮಾ, ಹೇಳಿದ ನಿಜ. ಐ ಆಮ್ ಸಾರಿ ಸರ್, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಹೇಮಾ ಹುಟ್ಟಿದಾಗಿಂದನು ಹೀಗೇನಾ ಅಥವಾ? ಎಸ್, ಮಾತೇ ಅವಳದೊಂದು ಸಮಸ್ಯೆ.